ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ ಹಲ್ವಾದಲ್ಲಿ ತುಂಬಾ ವೆರೈಟಿಗಳಿದ್ದಾವೆ ಆದರೆ ಈ ಥರ ಒಂದು ಹಲ್ವಾನ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಇದು ಮಾಡೋದು ಸುಲಭ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಒಂದು ಆಗೋಷ್ಟು ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ಕಾರ್ನ್ಫ್ಲವರ್ ತಗೊಂಡು ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಫುಡ್ ಕಲರು ನಾನು ರೆಡ್ದು ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡೋದ್ರಿಂದ ಆರೆಂಜ್ ಕಲರ್ ಸಿಗುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಒಂದು ಅರ್ಧ ನಿಂಬೆನ ತೊಗೊಂಡಿದ್ದೀನಿ ಮತ್ತು ಬಾದಾಮಿನು ಗೋಡಂಬಿನು ಒಂದು ಆರು ಆರು ತಗೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಾರ್ನ್ ಫ್ಲೋರ್ ಇದ್ದೀನಿ ನೋಡಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ಅಂದರೆ ನೀವು ತುಂಬ ಜನ ಕೇಳ್ತೀರ ಸೊ ಕಾರ್ನ್ ಫ್ಲೋರ್ ಅಂದರೆ ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ ನಾನು ಯಾವ ಕಪ್ಪಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀರು ಹಾಕ್ಕೊಂಡು ಯಾವುದೇ ರೀತಿ ಗಂಟಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ ಫ್ಲೋರ್ನ ನಾವು ಎಲ್ಲ ಥರ ಸ್ನ್ಯಾಕ್ಸಿಗೆ ಮಂಚೂರಿಯನ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀರಿ ಸೊ ಅದೇ ಇದು ಕಾರ್ನ್ ಫ್ಲೋರು ಅಂದರೆ ಕನ್ನಡದಲ್ಲಿ ಜೋಳದಿಟ್ಟಂತಾರೆ ಸೊ ಜೋಳದಲ್ಲೇ ಒಂದು ಮೂರು ಥರ ವೆರೈಟಿ ಬರುತ್ತೆ ಇದರಲ್ಲಿ ಸ್ವೀಟ್ ಕಾರ್ನಲ್ಲಿ ಮಾಡ್ತಾರೆ ಇಟ್ಟು ಸೊ ಇದು ಎಲ್ಲ ರೆಸಿಪಿಗೂ ಯೂಸ್ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಫುಡ್ ಕಲರ್ ಹಾಕೊತಾ ಇದ್ದೀನಿ ಫುಡ್ ಕಲರೇ ನಿಮಗೆ ಆಪ್ಷನಲ್ಲು ಹಾಕಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟೋ ಆ ಕಲರ್ ಯೂಸ್ ಮಾಡ್ಕೊಬೋದು ಆದರೆ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಕಲರ್ ಮಿಕ್ಸ್ ಮಾಡಿ ಆರೆಂಜ್ ಕಲರಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಆಗೋಷ್ಟು ಸಕ್ಕರೆ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಅಳತೆ ತೊಗೊಂಡಿದ್ದೀನ ಸಕ್ಕರೆನ ಅದೇ ಕಪ್ಪಲ್ಲಿ ನಾನು ಒಂದು ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೋಡಿ ಅಲ್ವಾ ನಿಮಗೆ ಪೂರ್ತಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಕಾಲು ಕಪ್ ಆಗೋಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಆಗಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಸಕ್ಕರೆನ ನೀವು ಜಸ್ಟ್ ಕುದಿಸ್ಕೊಳ್ಳಿ ಪಾಕ ಮಾಡಬೇಕನ್ನೋ ಅವಶ್ಯಕತೆಯೇ ಇಲ್ಲ ಜಸ್ಟು ಸಕ್ಕರೆ ಕರ್ಗಿ ಕುದಿ ಬರಬೇಕು ಈ ಥರ ನೋಡ್ತಾ ಇರ್ಬೋದು ಕರ್ಗಿ ಕುದೀತಾ ಇದೆ ಇವಾಗ ನಾನು ಇದಕ್ಕೊಂದು ಅರ್ಧ ನಿಂಬೆ ರಸ ಹಾಕ್ಕೊತ ಇದ್ದೀನಿ ಹಲ್ವದಲ್ಲಿ ನೀವು ತಿಂದು ನೋಡಿರ್ತೀರ ಹುಳಿ ಫ್ಲೇವರ್ ಇರುತ್ತಲ್ವ ಅದೇ ಥರನೇ ಇದನ್ನು ನಿಂಬೆ ರಸ ಹಾಕೋದ್ರಿಂದ ಸ್ವಲ್ಪ ಹುಳಿ ಫ್ಲೇವರು ಬರುತ್ತೆ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಕೆಟ್ಟೋಗೋದಿಲ್ಲ ಅದಕ್ಕೆ ನಿಂಬೆ ರಸ ಯೂಸ್ ಮಾಡೋದು ಮತ್ತು ಸಕ್ಕರೆನೂ ನಿಂಬೆ ರಸ ಹಾಕಿಲ್ಲ ಅಂದರೆ ಸಕ್ಕರೆ ಗಟ್ಟಿ ಬಂದುಬಿಡ್ತು ಅದಕ್ಕೋಸ್ಕರನೇ ಇವಾಗ ನಾನು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋದ್ರಿಂದ ಅದು ಯಾವುದೇ ರೀತಿ ಉಂಾಗೋದಿಲ್ಲ ಅಂದರೆ ನೀವು ಕೈ ಬಿಡದಿರಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇದಕ್ಕೇನು ತುಂಬ ಹೊತ್ತು ಟೈಮ್ ತಗೋಳೋದಿಲ್ಲ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಬಿಡ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾ ಇದೆ ಈ ಗಟ್ಟಿಯಾಗೋ ಮೂಮೆಂಟಲ್ಲಿ ಬೇಕಂದ್ರೆ ನೀವು ಸ್ಟವ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ರಿ ಇವಾಗ ತುಪ್ಪ ಇದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಇಷ್ಟಪಡೋದಾದ್ರೆ ಜಾಸ್ತಿನೂ ಹಾಕೋಬೋದು ಆದರೆ ನಾನು ತಗೊಂಡಿರೋ ಅಲ್ತೆಗೆ ಕಾಲು ಕಪ್ ತುಪ್ಪ ಸಾಕಾಗುತ್ತೆ ಸ್ಪೂನ್ ಲೆಕ್ಕದಲ್ಲಿ ನಾಲ್ಕು ಟೇಬಲ್ ಸ್ಪೂನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇವು ಫೆವಿಕಲ್ ಗಮ್ ಬರುತ್ತಲ್ಲ ಆ ಗಮ್ ಟೈಪ್ ಆಗೋ ಥರ ಬರ್ತಾನೆ ಇರಬೇಕು ಅದಕ್ಕೋಸ್ಕರನೇ ಮಿಕ್ಸ್ ಮಾಡ್ತಾಯಿರಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊತರಿ ನಿಮ್ಗೇನಾದರೂ ತುಪ್ಪ ಇಷ್ಟಪಡಲ್ಲ ನಾವು ತುಪ್ಪ ತಿನ್ನೋಲ್ಲ ಅನ್ನೋದಾದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಕೊಬೋದು ಅದೇ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ನಿಮಗೆ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಪಿಸ್ತಾನೂ ಹಾಕೊಬೋದು ಒಣಗಿದ ಕೊಬ್ಬರಿ ಇದ್ದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಇಲ್ಲಿ ಡೈರೆಕ್ಟಾಗಿ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಗಟ್ಟಿಯಾಗಿ ಬಂದಿದೆ ಸೊ ಇದು ಯಾವ ರೀತಿ ಗಟ್ಟಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸೌಟಿಂದ ತೆಗೆದು ಕೆಳಗಡೆ ಸುರಿದಾಗ ಅದು ದಪ್ಪ ದಪ್ಪವಾಗಿ ಬೀಳಬೇಕು ನೀರು ಥರ ತೆಲ್ಲಿಗೆ ಸುರಿಬಾರ್ದು ದಪ್ಪ ದಪ್ಪಗೆ ಬೀಳಬೇಕು ಆವಾಗ ಕರೆಕ್ಟ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ನಿಮ್ಗೆ ಅನ್ ಹಂಗೂ ಅಂದರೆ ಇನ್ನೂ ಒಂದು ಸ್ವಲ್ಪ ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತೀರಿ ಪೂರ್ತಿಯಾಗಿ ಗಂಟಾಗುತ್ತಲ್ವ ಫುಲ್ಲು ಒಂದು ಕಡೆ ಕೂಡುತ್ತಲ್ವ ಆವಾಗೇ ನೀವು ಒಂದು ಪ್ಲೇಟ್ಗೆ ಹಾಕೊಳ್ಳಿ ನಾನಿಲ್ಲಿ ಒಂದು ಇದು ಕೇಕ್ ಮಾಡೋಂಥ ಪಾತ್ರೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಸೊ ನೀವು ಯಾವುದೇ ರೀತಿ ಪ್ಲೇ ಊಟ ಮಾಡೋವಂಥ ತಟ್ಟೆ ಅಥವಾ ಈ ಥರ ರೌಂಡ್ ಶೇಪು ಅಥವಾ ಸ್ವಯರ್ ಶೇಪಲ್ಲಿರುವಂಥ ಪ್ಲೇಟ್ ತೊಗೊಳ್ಳಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಟ್ಕೊಳ್ಳಿ ಇವಾಗ ಮಾಡಿರೋಂಥ ಹಲ್ವಾ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಒಂದೇ ಇವನ ಇವನಾಗಿ ಬರೋ ಥರ ಇದು ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಎತ್ತಿಟ್ಕೊಂಡಿದೆ ಅದನ್ನು ಮೇಲೆ ಹಾಕೊತ ಇದ್ದೀನಿ ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ಆದಷ್ಟು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕ್ಕೊಳ್ಳಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ಇದೆಲ್ಲ ಹಾಕಿದ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ ಇದು ಅಲ್ವ ಆದಮೇಲೆ ಬೇಕಂದ್ರೆ ಇಟ್ಕೊಳ್ಳಿ ಆದರೆ ಇದು ತನ್ನಗಾ ಹಾಗೆ ತಣ್ಣಗಾಕ್ಬಿಡಬೇಕು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಗನೆ ತಣ್ಣಗೆ ಅಂತ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅದು ಕರೆಕ್ಟಾಗಿ ಆಗೋದಿಲ್ಲ ಅದು ಒಂದು ಸ್ವಲ್ಪ ಸಾಫ್ಟ್ ಬಂದುಬಿಡುತ್ತೆ ಚೆನ್ನಾಗಿರೋದಿಲ್ಲ ಫುಲ್ಲು ನೀವು ಪೂರ್ತಿಯಾಗಿ ತಣ್ಣಗಾಗಿ ಆನಂತರ ಇವಾಗ ಕಟ್ ಮಾಡ್ತಾಯಿದ್ದೀನಲ್ಲ ಆ ಥರ ಕಟ್ ಮಾಡಿ ನೀವು ಬೇಕಂದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು ನೀವು ಡೈರೆಕ್ಟಾಗಿ ತಣ್ಣಗೆ ಮಾಡಬೇಕು ಒಂದು ಹತ್ತು ನಿಮಿಷದಲ್ಲಿ ಮಾಡಿ ತಿನ್ನಬೇಕು ಅನ್ನೋದ ಉದ್ದೇಶಕ್ಕೆ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಪೂರ್ತಿ ನೀವು ಹಾಗೆ ಮನೇಲಿ ಓಪನ್ ಆಗಿ ಇಡಿ ತನ್ನಾಗುತ್ತೆ ಒಂದು ಅವರ್ ಟೈಮ್ ತಗೊಳ್ಳುತ್ತೆ ಆದಮೇಲೆ ನೀವು ಕಟ್ ಮಾಡಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಕಲರ್ ಕೂಡ ನೋಡಿ ನಾನು ಆರೆಂಜ್ ಕಲರ್ ಥರ ಮಾಡಿದ್ದೀನಿ ನೋಡೋಕ್ಕಂತೂ ತುಂಬಾ ಲುಕ್ ಆಗಿದೆ ನಿಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಆದಾಗ ನೀವೇ ಈಸಿಯಾಗಿ ಮಾಡ್ಕೊಬೋದು ಸೊ ಖಂಡಿತ ಇವತ್ತು ಮಾಡಿರೋವಂಥ ಈ ಹಲ್ವಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಇದೇ ರೀತಿ ಅಳತೆ ಪ್ರಕಾರ ಮಾಡಿ ಕರೆಕ್ಟಾಗಿ ಬರುತ್ತೆ ಬಂದಿದ ತಕ್ಷಣ ನಂಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು